ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸಹಾಯಕ ಕೋಚ್ ಶೇನ್ ವ್ಯಾಟ್ಸನ್ ತಮ್ಮ ತಂಡದ ಆರಂಭಿಕ ಆಟಗಾರ ಪೃಥ್ವಿ ಶಾ ಅನಾರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ. ತೀವ್ರ ಜ್ವರದಿಂದ ಬಳಲ್ತಾ ಇರೋ ಪೃಥ್ವಿ ಶಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದು ಹಲವು ದಿನಗಳು ಕಳೆದರೂ ಕೂಡ ಚೇತರಿಸಿಕೊಳ್ಳದೆ ಇರೋದ್ರಿಂದ ಮತ್ತೆ ತಂಡಕ್ಕೆ ಯಾವಾಗ ಸೇರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಅನುಮಾನಗಳು ಉಂಟಾಗಿದೆ. ಮೇ 1 ರಂದು ನಡೆದಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ಪೃಥ್ವಿ ಶಾ ನಂತರ ನಡೆದ 3 ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. बुधवार नडेद राजस्थान रॉयल्स विरुद्ध पंद्य मुक्तायवाद मेले मातनाडिद डेल्ही कैपिटल्स तंडद नायक ऋषभ पंत पृथ्वी शा बहुशः विषम शीत ज्वरदिंद बळल्ता इरबहुदु अंत हेळिदरु. इन्नु इदर बग्गे मातनाडिरो डेल्ही कैपिटल्स तंडद सहायक कोच युवा आटगारनाद पृथ्वी शा तंडदल्लि इल्दे इरोदु दोड्ड नष्ट. ಹಾಗೆ ಕಳೆದ ಕೆಲವು ಪಂದ್ಯಗಳಿಗೆ ತೀವ್ರ ಅನಾರೋಗ್ಯದ ಕಾರಣದಿಂದ ಅಲಭ್ಯರಾಗಿರೋ ಪೃಥ್ವಿಶಾ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಹೇಳಿರೋ ಅವರು ತಂಡದ ಲೀಗ್ ಹಂತದ ಕೊನೆ 2 ಪಂದ್ಯಗಳಿಗೆ ಪೃಥ್ವಿಶಾ ಲಭ್ಯವಾಗೋದ್ರ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪೃಥ್ವಿಶಾ ಟೂರ್ನಿಯಿಂದ ಹೊರಬೀಳೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು.